वेलकम बैक टू विष्णु श्रेय चैनल नानु सुमा अण्णेश नायक फ्रेंड्स यारादरु फर्स्ट टाइम नन्न वीडियोस नोड़ता इद्रे दयविट्टु चैनल सब्सक्राइब माड्कोंडु नोडि ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವಿಡಿಯೋಸ್ಗಳ ಮುಖಾಂತರ ಸ್ನೇಹಿತರೆ ನೀವು ಬಹಳ ವರ್ಷಗಳಿಂದ ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಿರ್ತೀರಾ ಆದರೂ ನಿಮ್ಮ ಗರ್ಭಧಾರಣೆ ಆಗ್ತಾ ಇಲ್ಲ ಅಂತಂದ್ರೆ ಇದಕ್ಕೆ ಏನಾದರೂ ಒಂದು ಮೇಜರ್ ರೀಸನ್ ಇರುತ್ತಲ್ವಾ ಸೋ ಏನು ಮೇಜರ್ ರೀಸನ್ ಅಥವಾ ನೀವು ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡುವ ಸಮಯದಲ್ಲಿ ಏನಾದರೂ ಮಿಸ್ಟೇಕ್ ಗಳನ್ನು ಮಾಡ್ತಿರ್ತೀರಾ ಸೋ ಏನು ಮಿಸ್ಟೇಕ್ ಅಂತ ಹೇಳಿ ನೀವು ಫೈಂಡ್ ಮಾಡಿ ಆ ಒಂದು ಮಿಸ್ಟೇಕ್ ಅನ್ನು ನೀವು ಸರಿಪಡಿಸಿಕೊಂಡು ಆನಂತರ ನೀವು ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡಿದ್ರೆ ಪ್ರೆಗ್ನೆಂಟ್ ಆಗುವಂತ ಚಾನ್ಸಸ್ ಅಥವಾ ಫರ್ಟಿಲಿಟಿ ಚಾನ್ಸಸ್ ಏನಿದೆ ಅದು ಜಾಸ್ತಿ ಇರುತ್ತೆ ದಿನಕ್ಕೆ ಬಹಳಷ್ಟು ಜನ ಮಹಿಳೆಯರು ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಮೇಡಂ ನಾವು ಬಹಳ ವರ್ಷಗಳಿಂದ ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಾ ಇದ್ದೀವಿ ಹಾಗೇನೇ ಕೆಲವೊಂದು ಟಿಪ್ಸ್ ಗಳನ್ನು ಕೂಡ ನಾವು ಫಾಲೋ ಮಾಡ್ತೀವಿ ಆದರೂ ನಮ್ಮ ಗರ್ಭಧಾರಣೆ ಯಾಕೆ ಆಗ್ತಿಲ್ಲ ಅನ್ನೋದನ್ನ ತಿಳಿಸ್ಕೊಡಿ ಅಂತ ಕೇಳ್ತಿರ್ತಾರೆ ಸ್ನೇಹಿತರೆ ಸೋ ಈ ರೀತಿಯ ಸಮಸ್ಯೆಯಿಂದ ನೀವೇನಾದರೂ ಸಫರ್ ಆಗ್ತಾ ಇದ್ದರೆ ಸೋ ನೀವು ಕೂಡ ಯಾವ ಒಂದು ಟಿಪ್ಸ್ ಅನ್ನು ಫಾಲೋ ಮಾಡಿ ಬೇಗನೆ ಪ್ರೆಗ್ನೆಂಟ್ ಆಗಬಹುದು ಅಥವಾ ಯಾವ ಮಿಸ್ಟೇಕ್ ಗಳನ್ನು ನೀವು ಮಾಡ್ತಿದ್ದೀರಾ ಅಥವಾ ಯಾವ ಒಂದು ರೀಸನ್ ನಿಂದ ನಿಮ್ಮ ಪ್ರೆಗ್ನೆನ್ಸಿ ತಡವಾಗ್ತಿದೆ ಅಂತ ಹೇಳಿ ತಿಳ್ಕೊಂಡು ಆನಂತರ ನಿಮ್ಮ ಪ್ರಾಬ್ಲಮ್ ಅನ್ನು ನೀವು ಕ್ಯೂರ್ ಮಾಡ್ಕೊಂಡು ಅಥವಾ ನಿಮ್ಮ ಮಿಸ್ಟೇಕ್ ಅನ್ನು ನೀವು ಸರಿಪಡಿಸಿಕೊಂಡು ಆನಂತರ ನೀವು ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡಿ ಪ್ರೆಗ್ನೆಂಟ್ ಆಗಬಹುದು ಸೋ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಹಾಗೇನೆ ಇನ್ಫಾರ್ಮೇಟಿವ್ ಆಗಿರುವಂಥದ್ದು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದರಿಂದ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ಸಿಗುತ್ತೆ ಜೊತೆಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಇಷ್ಟ ಆದ ತಕ್ಷಣ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇದಾಗಿ ನಿಮ್ಮ ಪ್ರೆಗ್ನೆನ್ಸಿ ತಡವಾಗಲು ಯಾವ ಕಾರಣಗಳು ಅಥವಾ ನೀವು ಯಾವ ಒಂದು ಮಿಸ್ಟೇಕ್ಸ್ಗಳನ್ನು ಮಾಡ್ತಿದ್ದೀರಾ ಅಂತಂದರೆ ಮೊದಲನೇದಾಗಿ ಓವುಲೇಷನ್ ದಿನಗಳನ್ನು ನೀವು ಗುರುತಿಸದೇನೆ ಬೇರೆ ದಿನಗಳಲ್ಲಿ ನೀವು ದಾಂಪತ್ಯವನ್ನು ನಡೆಸ್ತಾ ಇರುವ ಒಂದು ಕಾರಣದಿಂದ ಕೂಡ ನಿಮ್ಮ ಪ್ರೆಗ್ನೆನ್ಸಿ ತಡವಾಗ್ಬೋದು ಅಥವಾ ನಿಮ್ಮಲ್ಲಿ ಈ ಫರ್ಟೈಲ್ ವಿಂಡೋ ಯಾವ ದಿನ ಆಗುತ್ತೆ ಅಂತ ಹೇಳಿ ತಿಳಿದೆ ನೀವು ಬೇರೆ ದಿನಗಳಲ್ಲಿ ದಾಂಪತ್ಯವನ್ನು ನಡೆಸೋದ್ರಿಂದ ಕೂಡ ನಿಮ್ಮ ಪ್ರೆಗ್ನೆನ್ಸಿ ತಡವಾಗ್ಬೋದು ಸ್ನೇಹಿತರೆ ಒಬ್ಬ ಮಹಿಳೆ ಪ್ರೆಗ್ನೆಂಟ್ ಆಗಬೇಕು ಅಂತಂದರೆ ಅವಳ ಗರ್ಭಕೋಶದ ಅಂಡಾಶಯದಿಂದ ಯಾವ ದಿನ ಅಂಡಾಣು ಬಿಡುಗಡೆ ಆಗುತ್ತೆ ಅಥವಾ ಯಾವ ದಿನ ಓವುಲೇಷನ್ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡು ಆ ದಿನಗಳಲ್ಲಿ ನೀವು ದಾಂಪತ್ಯವನ್ನು ನಡೆಸೋದ್ರಿಂದ ನೀವು 100% ಆಗಿ ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಆದರೆ ನೀವು ಮಾಡುವಂತಹ ಮಿಸ್ಟೇಕ್ಸ್ ಏನು ಅಂತಂದರೆ ಓವುಲೇಷನ್ ದಿನಗಳನ್ನು ಬಿಟ್ಟು ಬೇರೆ ದಿನಗಳಲ್ಲಿ ದಾಂಪತ್ಯವನ್ನು ನಡೆಸ್ತೀರಾ ಸೊ ಈ ಒಂದು ಕಾರಣದಿಂದ ಕೂಡ ನಿಮ್ಮ ಪ್ರೆಗ್ನೆನ್ಸಿ ತಡವಾಗಬಹುದು ಸೊ ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಹಾಗೆಯೇ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಹಾಗೆಯೇ ಶಾರ್ಟರ್ ಪೀರಿಯಡ್ ಸೈಕಲ್ ಇರೋರಿಗೆ ಒಬ್ಬೊಬ್ಬರಿಗೆ ಒಂದೊಂದು ದಿನ ಓವುಲೇಷನ್ ಆಗುತ್ತೆ ಹಾಗಾಗಿ ನಿಮ್ಮ ಪೀರಿಯಡ್ ಸೈಕಲ್ ಲೆಂತ್ ಏನು ಅಂತ ಹೇಳಿ ತಿಳ್ಕೊಂಡು ಕೆಲವೊಂದು ಓವುಲೇಷನ್ ಸಿಂಪ್ಟಮ್ಸ್ಗಳನ್ನು ನೀವು ಗಮನಿಸಿ ಆ ದಿನಗಳಲ್ಲಿ ನೀವು ದಾಂಪತ್ಯವನ್ನು ನಡೆಸಬೇಕಾಗುತ್ತೆ ಓವುಲೇಷನ್ ಆದಾಗ ಒಬ್ಬ ಮಹಿಳೆಯ ದೇಹದಲ್ಲಿ ಯಾವೆಲ್ಲ ಗುಣಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ನನ್ನ ಚಾನಲನ್ನು ನೀವು ವಿಸಿಟ್ ಮಾಡಿ ಅಥವಾ ಚಾನಲನ್ನು ಓಪನ್ ಮಾಡಿ ಈ ಓವುಲೇಷನ್ಗೆ ಸಂಬಂಧಪಟ್ಟಿರುವಂತಹ ವಿಡಿಯೋಸ್ಗಳನ್ನು ನೋಡಿ ಅದರಿಂದ ನೀವು ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ಪಡ್ಕೋಬಹುದು ನೆಕ್ಸ್ಟ್ ಎರಡನೇ ಕಾರಣ ಏನು ಅಂತ ಹೇಳೋದಾದರೆ ವಜನಿಸಮ್ ಅಂತ ಹೇಳ್ತೀವಿ ಅಂದರೆ ಇದೊಂದು ಇನ್ಫೆಕ್ಷನ್ ಸೊ ಈ ಇನ್ಫೆಕ್ಷನನ್ನು ನಾವು ಮಹಿಳೆಯರಲ್ಲಿ ಕಾಣ್ಬೋದು ಸೊ ಈ ಒಂದು ಇನ್ಫೆಕ್ಷನಿಂದ ನೀವೇನಾದರೂ ಸಫರ್ ಆಗ್ತಾ ಇದ್ರೆ ಸೊ ನೀವು ಕೂಡ ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ಸು ತಡವಾಗ್ತಾ ಹೋಗುತ್ತೆ ಯಾಕೆ ಅಂತಂದರೆ ಈಗ ನೀವು ಪ್ರೆಗ್ನೆಂಟ್ ಆಗಬೇಕು ಅಂತಂದರೆ ಗಂಡ ಹೆಂಡತಿ ಸರಿಯಾದ ಸಮಯದಲ್ಲಿ ದಾಂಪತ್ಯವನ್ನು ನಡೆಸಬೇಕು ನೀವು ದಾಂಪತ್ಯ ನಡೆಸುವ ಸಮಯದಲ್ಲಿ ನಿಮ್ಮ ವಜನ ಏನಿದೆ ಅದು ಟೈಟ್ನಿಂಗ್ ಆಗುತ್ತೆ ಸೊ ಟೈಟ್ನಿಂಗ್ ಏನಾದರೂ ಆಯಿತು ಅಂತಂದರೆ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಥವಾ ಪೇಯ್ನ್ ಫೀಲ್ ಆಗುತ್ತೆ ಸೊ ಈ ಒಂದು ಕಾರಣದಿಂದ ಕೂಡ ನಿಮ್ಮ ಪ್ರೆಗ್ನೆನ್ಸಿ ತಡವಾಗ್ಬೋದು ಸೊ ಈ ರೀತಿಯ ಪ್ರಾಬ್ಲಮಿಂದ ನೀವೇನಾದರೂ ಸಫರ್ ಆಗ್ತಾ ಇದ್ರೆ ನೀವು ಈ ಕೂಡಲೇ ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡಿ ಈ ಒಂದು ಸಮಸ್ಯೆಗೆ ಸರಿಯಾಗಿರುವಂತಹ ಸೊಲ್ಯೂಷನನ್ನು ನೀವು ಫಾಲೋ ಮಾಡೋದ್ರಿಂದ ಕೂಡ ಈ ರೀತಿಯ ಒಂದು ಪ್ರಾಬ್ಲಮಿಂದ ದೂರ ಆಗಿ ನೀವು ಕೂಡ ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ಸು ಜಾಸ್ತಿ ಮಾಡ್ಕೋಬಹುದು ನೆಕ್ಸ್ಟ್ ಮೂರನೇ ಕಾರಣ ಏನಪ್ಪ ಅಂತ ಹೇಳೋದಾದರೆ ಟೂ ಮಚ್ ಕಾಂಟ್ಯಾಕ್ಟ್ ಅಥವಾ ಟೂ ಲೆಸ್ ಕಾಂಟ್ಯಾಕ್ಟ್ ಅಥವಾ ರಾಂಗ್ ಟೈಮ್ ಇಂಟರ್ಕೋರ್ಸ್ ಅಂತಲೂ ಹೇಳ್ಬೋದು ಸ್ನೇಹಿತರೆ ಸೊ ನೀವು ಕೂಡ ರಾಂಗ್ ಟೈಮಲ್ಲಿ ಇಂಟರ್ಕೋರ್ಸನ್ನು ಮಾಡಬೇಡಿ ಹಾಗೆಯೇ ನೀವು ಅತಿಯಾಗಿ ದಾಂಪತ್ಯವನ್ನು ನಡೆಸೋದ್ರಿಂದ ಕೂಡ ನೀವು ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ಸು ಕಮ್ಮಿನೇ ಇರುತ್ತೆ ಹಾಗೆಯೇ ನೀವು ಕಮ್ಮಿ ದಾಂಪತ್ಯವನ್ನು ನಡೆಸೋದ್ರಿಂದ ಕೂಡ ನೀವು ಪ್ರೆಗ್ನೆನ್ಸಿಯ ಒಂದು ಚಾನ್ಸಸ್ ಏನಿದೆ ಅದು ಕಮ್ಮಿ ಆಗ್ತಾ ಇರುತ್ತೆ ಹಾಗಾಗಿ ನೀವು ಜಾಸ್ತಿ ಟೂ ಮಚ್ ಕಾಂಟ್ಯಾಕ್ಟನ್ನು ಕೂಡ ಇಟ್ಕೋಬೇಡಿ ಹಾಗೆಯೇ ಟೂ ಲೆಸ್ ಕಾಂಟ್ಯಾಕ್ಟನ್ನು ಕೂಡ ಇಟ್ಕೋಬೇಡಿ ಅಥವಾ ನೀವು ರಾಂಗ್ ಟೈಮಲ್ಲಿ ಕೂಡ ಇಂಟರ್ಕೋರ್ಸನ್ನು ಮಾಡಬೇಡಿ ನೆಕ್ಸ್ಟ್ ನಾಲ್ಕನೇ ಕಾರಣ ಏನು ಅಂತ ಹೇಳೋದಾದರೆ ಅರ್ಲಿ ಎಜಾಕ್ಯುಲೇಷನ್ ಪ್ರಾಬ್ಲಮ್ ಇನ್ ಮೆನ್ ಅಂತ ಹೇಳ್ತೀವಿ ಅಂದರೆ ಪುರುಷರಲ್ಲಿ ಈ ಅರ್ಲಿ ಎಜಾಕ್ಯುಲೇಷನ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂತಂದರೆ ಇದರಿಂದನೂ ಕೂಡ ನಿಮ್ಮ ಪ್ರೆಗ್ನೆನ್ಸಿ ತಡವಾಗ್ಬೋದು
ಅಂದ್ರೆ ಈಗ ಒಬ್ಬ ಮಹಿಳೆ ಪ್ರೆಗ್ನೆಂಟ್ ಆಗಬೇಕು ಅಂತಂದ್ರೆ ಅದಕ್ಕೆ ಗಂಡ ಹೆಂಡತಿ ದಾಂಪತ್ಯವನ್ನ ನಡೆಸಬೇಕು ಸೋ ದಾಂಪತ್ಯ ನಡೆಸುವ ಮುಂಚೆನೇ ಪುರುಷರ ಪ್ರೈವೇಟ್ ಪಾರ್ಟ್ ಇಂದ ಈ ಸೆಮೆನ್ ಅಥವಾ ಈ ಸ್ಪರ್ಮ್ ಗಳೇನಿದವೆ ಅವುಗಳು ಬೇಗನೆ ಔಟ್ ಆದ್ರೆ ಸೋ ಈ ಒಂದು ಕಾರಣದಿಂದ ಕೂಡ ಒಬ್ಬ ಮಹಿಳೆ ಪ್ರೆಗ್ನೆಂಟ್ ಆಗೋದಕ್ಕೆ ಆಗೋದಿಲ್ಲ ಅಥವಾ ಈ ಒಂದು ರೀಸನ್ ಇಂದ ಕೂಡ ನಿಮ್ಮ ಪ್ರೆಗ್ನೆನ್ಸಿ ತಡವಾಗಬಹುದು ನೆಕ್ಸ್ಟ್ ಐದನೇ ಕಾರಣ ಏನು ಅಂತ ಹೇಳೋದಾದ್ರೆ ಇರ್ರೆಗ್ಯುಲರ್ ರೂಟೀನ್ ಲೈಫ್ ಅಂತ ಹೇಳ್ತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ವರ್ಕಿಂಗ್ ವುಮೆನ್ ಆಗಿದ್ರೆ ಸೋ ನೀವು ನೈಟ್ ಶಿಫ್ಟ್ ಗಳನ್ನ ಮಾಡಬೇಕು ಆಮೇಲೆ ಡೇ ಶಿಫ್ಟ್ ಗಳನ್ನ ಮಾಡಬೇಕು ಸೋ ಈ ರೀತಿಯ ಸ್ಟ್ರೆಸ್ ಏನಾದರೂ ನಿಮ್ಮ ಮೇಲೆ ಬಿತ್ತು ಅಂತಂದ್ರೆ ಇದರ ನೆಗೆಟಿವ್ ಇಂಪ್ಯಾಕ್ಟ್ ಏನಿದೆ ಅದು ನಿಮ್ಮ ಪ್ರೆಗ್ನೆನ್ಸಿ ಮೇಲೆ ಬೀಳುತ್ತೆ ಸೋ ಈ ರೀತಿ ಅಂದ್ರೆ ನೀವು ಸರಿಯಾಗಿ ನಿದ್ದೆ ಮಾಡದೇ ಇರುವಂತದ್ದು ಜಾಸ್ತಿ ಸ್ಟ್ರೆಸ್ ಅನ್ನ ತಗೊಳ್ಳುವಂಥದ್ದು ಏನಾದರೂ ಮಾಡಿದ್ರೆ ಸೋ ಇದರಿಂದ ನಿಮ್ಮ ಒಂದು ದೇಹದಲ್ಲಿರುವಂತಹ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆಗುತ್ತೆ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯಿತು ಅಂತಂದ್ರೆ ನೀವು ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ಸು ತುಂಬಾನೇ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ಈ ರೀತಿಯ ಒಂದು ಲೈಫ್ ಏನಾದರೂ ಇತ್ತು ಅಂತಂದ್ರೆ ನೀವು ಆದಷ್ಟು ಕಾಮ್ ಆಗಿರಿ ಹಾಗೇನೆ ಟೆನ್ಷನ್ ಫ್ರೀ ಆಗಿರಿ ಆದಷ್ಟು ನೀವು ಯೋಗ ಮೆಡಿಟೇಷನ್ಗಳನ್ನು ಮಾಡಿ ಅಥವಾ ನೀವು ಆಗಾಗ ನೀವು ರಜೆಗಳನ್ನು ಹಾಕಿ ವೆಕೇಷನ್ಗೆ ಹೋಗೋದ್ರ ಮುಖಾಂತರ ಕೂಡ ನೀವು ಹ್ಯಾಪಿಯಾಗಿ ಇರ್ಬೋದು ಹಾಗೇನೆ ನಿಮ್ಮ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನು ನೀವು ಬ್ಯಾಲೆನ್ಸ್ ಮಾಡಿಕೊಂಡು ಆನಂತರ ನೀವು ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡಿದರೆ ನೀವು ಕೂಡ ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಅನ್ನು ಜಾಸ್ತಿ ಮಾಡ್ಕೋಬಹುದು ನೆಕ್ಸ್ಟ್ ಆರನೇ ಕಾರಣ ಏನು ಅಂತ ಹೇಳೋದಾದ್ರೆ ನೋ ಓವುಲೇಷನ್ ಸಿಂಪ್ಟಮ್ಸ್ ಆಟ್ ಆಲ್ ಅಂತ ಹೇಳ್ತೀವಿ ಸ್ನೇಹಿತರೆ ಅಂದ್ರೆ ಒಬ್ಬ ಮಹಿಳೆ ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಿದ್ದಾಳೆ ಅಂತಂದ್ರೆ ಅವಳ ಪೀರಿಯಡ್ ರೆಗ್ಯುಲರ್ ಇರಬೇಕು ಹಾಗೇನೆ ಅವಳಲ್ಲಿ ಓವುಲೇಷನ್ ಆಗಬೇಕು ಓವುಲೇಷನ್ ಸಿಂಪ್ಟಮ್ಸ್ಗಳು ಕೂಡ ಕಾಣಿಸ್ಕೋಬೇಕು ಸೊ ನಿಮ್ಮಲ್ಲಿ ಓವುಲೇಷನ್ ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಇಲ್ಲ ಅಂತಂದ್ರೆ ಸೊ ನಿಮ್ಮಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರಬೇಕು ಫಾರ್ ಎಕ್ಸಾಂಪಲ್ ಫೈಬ್ರಾಯ್ಡ್ ಆಗಲಿ ಅಥವಾ ಪಿ ಸಿ ಓಡಿ ಸಮಸ್ಯೆ ಆಗಲಿ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಆಗಲಿ ಸೊ ಈ ರೀತಿಯ ಪ್ರಾಬ್ಲಮ್ ನಿಮ್ಮಲ್ಲಿ ಇರ್ಬೋದು ಹಾಗಾಗಿ ನೀವೇನಾದರೂ ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಾ ಇದ್ರೆ ಆದಷ್ಟು ನಿಮ್ಮ ಲೈಫ್ ಸ್ಟೈಲನ್ನು ನೀವು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ ಆದಷ್ಟು ನೀವು ತಿನ್ನುವ ಆಹಾರದಲ್ಲಿ ಈ ಒಂದು ಆರ್ಟಿಫಿಷಿಯಲ್ ಫ್ಲೇವರ್ ಇರುವಂತಹ ಅಥವಾ ಆರ್ಟಿಫಿಷಿಯಲ್ ಸ್ವೀಟ್ನರನ್ನು ಬಳಸಿರುವಂತಹ ಅಥವಾ ಮೈದಾದಿಂದ ಮಾಡಿರುವಂತಹ ರೆಡಿ ಟು ಈಟ್ ಅಥವಾ ಜಾಸ್ತಿ ಈ ಒಂದು ಟೇಸ್ಟಿಂಗ್ ಪೌಡರನ್ನು ಮಿಕ್ಸ್ ಮಾಡಿರುವಂತಹ ಫುಡ್ ಐಟಮ್ಸ್ಗಳನ್ನು ತಿನ್ನಬಾರ್ದು ಸೊ ಜಾಸ್ತಿ ನೀವು ತರಕಾರಿಗಳನ್ನು ಹಣ್ಣುಗಳನ್ನು ತಿನ್ನಬೇಕು ಸೀರಿಯಲ್ಸ್ಗಳನ್ನು ತಿನ್ನಬೇಕು ಹಾಗೆಯೇ ನೀವು ಸರಿಯಾದ ಟೈಮಿಗೆ ಊಟವನ್ನು ಮಾಡಬೇಕು ಸರಿಯಾದ ಟೈಮಿಗೆ ನಿದ್ದೆಯನ್ನು ಮಾಡಬೇಕು ಹಾಗೆಯೇ ಸರಿಯಾಗಿ ನೀವು ನೀರನ್ನು ಕುಡಿಬೇಕು ಹಾಗೆಯೇ ನಿಮ್ಮ ಬಾಡಿ ಏನಿದೆ ಅದು ಆಕ್ಟಿವೇಟ್ ಆಗಿರೋ ಥರ ನೋಡ್ಕೋಬೇಕು ಅಥವಾ ಆಕ್ಟಿವ್ ಆಗಿರೋ ಥರ ನೋಡ್ಕೋಬೇಕಾಗುತ್ತೆ ಸ್ವಲ್ಪ ಹೊತ್ತು ನೀವು ಯೋಗವನ್ನು ಮಾಡುವಂಥದ್ದು ಧ್ಯಾನವನ್ನು ಮಾಡುವಂಥದ್ದು ಮೆಡಿಟೇಷನನ್ನು ಮಾಡುವಂಥದ್ದು ಅಥವಾ ನೀವು ಬೆಳಿಗ್ಗೆ ಸಂಜೆ ಸ್ವಲ್ಪ ಹೊತ್ತು ಸನ್ಬಾತನ್ನು ತಗೊಳ್ಳುವಂಥದ್ದಾಗಲಿ ಮಾಡಬೇಕಾಗುತ್ತೆ ಅಥವಾ ನೀವು ವಾಕನ್ನು ಮಾಡೋದ್ರ ಮುಖಾಂತರ ಕೂಡ ನಿಮ್ಮ ಬಾಡಿ ಏನಿದೆ ಅದು ಹೆಲ್ದಿಯಾಗಿರೋ ಥರ ನೀವು ನೋಡ್ಕೋಬಹುದು ಸೊ ಸ್ನೇಹಿತರೆ ನಾನು ಇಷ್ಟೊತ್ತು ತಿಳಿಸ್ಕೊಟ್ಟಿರುವಂತಹ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಇಷ್ಟ ಆದ ತಕ್ಷಣ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಟೇಕ್ ಕೇರ್.